ಆಕೆ ಕಡು ಬಡತನದಲ್ಲಿ ಕಷ್ಟಪಟ್ಟು ಜೀವನ ಸಾಗಿಸುತ್ತಿರುವ ಅಜ್ಜಿ. ತುತ್ತು ಅನ್ನಕ್ಕಾಗಿಯೂ ಪರದಾಡುವ ಸ್ಥಿತಿಯಲ್ಲಿರುವ ಆಕೆ ನಡೆಸುತ್ತಿರುವುದು ಸ್ವಾಭಿಮಾನದ ಬದುಕು. ಕೊರೋನಾ ಸಂದರ್ಭದಲ್ಲಿ ಸ್ವಾಭಿಮಾನಕ್ಕೆ ಕುತ್ತು ಬಂದು ದಾನಿಗಳು ನೀಡಿದ ಅನ್ನ ತಿಂದು ಬದುಕಿದ ಆಕೆ ಸದ್ಯ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾಳೆ. ಅಷ್ಟಕ್ಕೂ ಆಕೆ ಯಾರು? ಆಕೆ ಮಾಡಿರುವ ಆ ಮಹತ್ ಕಾರ್ಯ ಎಂತಹದು? ಈ ವರದಿಯಲ್ಲಿದೆ ನೋಡಿ. ಸೊಕ್ಕುಗಟ್ಟಿದ ಮುಖ, ಹರಿದ ಬಟ್ಟೆ ಹೊದ್ದ ಮೈ, ಮಳೆಗೆ ಸುರಿವ ಮುರಿದ ಮನೆಯಲ್ಲಿ ವಾಸಿಸುವ ಹಿರಿಯಜ್ಜಿ. ಕೈಯಲ್ಲಿ ಮುಸುರೆ ತಿಕ್ಕಿದರೂ ಪರರ ಬಾಳು ಬೆಳಗಾಗಲಿ ಎಂದು ಹಾರೈಸುವ ಹಿರಿಜೀವ. ಅಷ್ಟಕ್ಕೂ ಈ ಅಜ್ಜಿ ಬೇರಾರು ಅಲ್ಲ, ಕೇಸರಿನಲ್ಲಿ ಅರಳಿದ ಕಮಲಮ್ಮ. ಮೈಸೂರಿನ ಚಿನ್ನಗಿರಿ ಕೊಪ್ಪಲು ನಿವಾಸಿಯಾಗಿರುವ ಈಕೆ ಗಂಡ ತೀರಿ ಹೋಗಿ ವರ್ಷಗಳೇ ಕಳೆದಿವೆ. ಮೂವರು ಮಕ್ಕಳ ಜೊತೆ ಈ ಪುಟ್ಟ ಮನೆಯಲ್ಲಿ ವಾಸಿಸುವ ಕಮಲಮ್ಮ ಕಂಡವರ ಮನೆಯಲ್ಲಿ ಮುಸುರೆ ತಿಕ್ಕುವ ಕೆಲಸ ಮಾಡುತ್ತಾರೆ. ಅದರಲ್ಲಿ ಬರುವ ಹಣದಲ್ಲೇ ಜೀವನ ಮಾಡುತ್ತಾರೆ. ಇಂತಹ ಕಷ್ಟದಲ್ಲಿ ಜೀವನ ಸಾಗಿಸುವ ಕಮಲಮ್ಮ ಕೊರೋನಾ ಸಂದರ್ಭದಲ್ಲಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಿನ್ನಲು ಅನ್ನವಿಲ್ಲದೆ ಪರದಾಡಿದ್ದಾರೆ. ಈ ನಡುವೆ ಮನೆ ಮಾಲೀಕರು ಕೆಲಸಕ್ಕೆ ಬರಬೇಡಿ ಎಂದದ್ದು ಆಕೆಗೆ ಬರಸಿಡಿಲು ಬಡಿದಂತಾಗಿದೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಮಹದೇವು ಅವರು ರೋಟರಿ ಹೆರಿಟೇಜ್ ಸಂಸ್ಥೆಯ ಮೂಲಕ ನಿತ್ಯವೂ ಅನ್ನದಾನ ಮಾಡುವ ಕೆಲಸ ಮಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸ್ವಾಭಿಮಾನ ಮರೆತು ಅನ್ನದಾನದಲ್ಲಿ ಅನ್ನ ಪಡೆದು ಸುಮಾರು 15 ದಿನಗಳ ಕಾಲ ಊಟ ಮಾಡಿದ್ದಾರೆ. ಹೀಗಿರುವಾಗಲೇ ಆಕೆಗೆ ಗಂಡ ಸತ್ತ ಹಿನ್ನೆಲೆ ಬರುವ ವಿಧವಾ ವೇತನ ಪಿಂಚಣಿಯ 600 ರೂಪಾಯಿ ಹಣ ಬಂದಿದೆ. ಇದರಲ್ಲಿ 100 ರೂಪಾಯಿ ಬೇರೆಯದಕ್ಕೆ ಖರ್ಚಾಗಿ 500 ರೂಪಾಯಿ ಹಣ ಉಳಿದಿದೆ. ಆ 500 ರೂಪಾಯಿ ಹಣವನ್ನು ಕಮಲಮ್ಮ ಮಹದೇವು ಅವರನ್ನು ಕರೆದು ಯಾರಿಗೂ ಹೇಳಬೇಡಿ ಎಂದು ಕೈಗಿಟ್ಟು, ಇದನ್ನು ನನ್ನಂತಹ ಅದೆಷ್ಟೋ ಮಂದಿ ಹಸಿವಿನಿಂದ ಬಳಲುತ್ತಿದ್ದಾರೆ, ಅವರಿಗೆ ಊಟ ಹಾಕಲು ಬಳಸಿಕೊಳ್ಳಿ ಎಂದು ನೀಡಿದ್ದಾಳೆ. ಇದನ್ನು ಕಂಡ ಮಹದೇವು ಮೂಕ ವಿಸ್ಮಿತರಾಗಿ ಆನಂದ ಭಾಷ್ಪ ಸುರಿಸಿದ್ದಾರೆ. ಆಕೆ ನೀಡಲು ಬಂದ ಹಣವನ್ನ ವಾಪಸ್ ನೀಡಿ ನಿಮ್ಮ ಸ್ವಂತಕ್ಕೆ ಬಳಸಿಕೊಳ್ಳಿ ಎಂದು ಹೇಳಿದ್ದಾರೆ. ಆದರೂ ಹಠ ಬಿಡದ ಸ್ವಾಭಿಮಾನಿ ಅಜ್ಜಿ ಅನ್ನದ ಋಣದ ಮಾತಾಡಿ ಇತರರಿಗೂ ಅನುಕೂಲವಾಗಲಿ ಎಂದು ಮನವಿ ಮಾಡಿ ಉದಾರತೆ ಮೆರೆದಿದ್ದಾರೆ. ಅಜ್ಜಿಯ ಈ ಮಹತ್ ಕಾರ್ಯಕ್ಕೆ ಮೆಚ್ಚಿದ ಸ್ಥಳೀಯ ಮಹದೇವು ಹೇಳೋದು ಹೀಗೆ.
ಕೊರೋನಾ ಬಂದು ಕೋವಿಡ್ 19 ಏನು ಬಂದಾಗಿಂದ ಸರ್ ನಾನು ಹತ್ತು ದಿವಸ ಮನೆಯಲ್ಲಿದ್ದೆ. ಈಗ ನಮ್ಮ ರೋಟರಿ ಹೆರಿಟೇಜ್ ಕ್ಲಬ್ ಅವರಿಂದ ನಮ್ಮ ಮಂಜಣ ತಲ್ಕಡ ಮಂಜಣ ಅವರು ಮತ್ತು ನಮ್ಮ ಗುರುಗಳ ಮಂಜಣ ಅವರು ಫೋನ್ ಮಾಡಿದ್ರು, ಏನು ಮಾಡ್ತಿದ್ದೆ ಮನೆ ಮನೆಯಲ್ಲಿದ್ದೀನಿ, ಏನು ರೀ ಮನೆಯಲ್ಲಿದ್ದೀರಾ, ದಯವಿಟ್ಟು ಬನ್ನಿ, ನೀವು ಬೇರೆ ಹುಟ್ಟಿದ್ದೀರ ಸ್ಲಮ್ಮಲ್ಲಿ ಬೆಳೆದಿದ್ದೀರಾ ಅಂತ ಜಾಗಕ್ಕೆ ಏನಾರು ಮಾಡಬೇಕು ಅಂದಾಗ ಹೋದೆ. ನಿಮ್ಗೆ ಊಟ ಕೊಡ್ತೀನಿ ಮಾಡಿ ಅಂದರು. ಫಸ್ಟು ಸರ್ ಅವರು ಸಪೋರ್ಟ್ ಮಾಡಿದ್ದೆ ನನಗೆ, ನಿಮ್ಗೆ ಎಷ್ಟು ಬೇಕು ಅಂದರು. ಅಣ್ಣ ಎಷ್ಟು ಕೊಡ್ತೀರಾ, ನಿಮ್ಗೆ ಎಷ್ಟು ಬೇಕು ಹೇಳು, 500 ಅಂದರು. 500 ಅಣ್ಣ ಅಷ್ಟೇ ತಾನೆ, ನಿಂಗೆ ಫಸ್ಟ್ ಕೊಡ್ತೀನಿ ಅಂತ ಸರ್ ಎಲ್ಲರೂ ಒಮ್ಮತವಾಗಿ ಕ್ಲಬ್ಬಿನ ಮೆಂಬರ್ಸ್ಗಳೆಲ್ಲ ಒಪ್ಕೊಂಡು ಕೊಟ್ಟರು. ಅದು ಕೊಡೋಕ್ಕೆ ಶುರು ಮಾಡಿದಾಗ ಸರ್ ಡೈಲಿ ಬರ್ತೀರಿ ಊಟ ಇಸ್ಕೊಳ್ಳೋಕ್ಕೆ. ಕಮಲಮ್ಮ ಅವರು ಬರ್ತಿರೋ, ಅವ್ರು ಬಂದಾಗ ಮೊಮ್ಮಗಳ ಜೊತೆ ಬರೋರು, ಎರಡೆರಡು ಊಟ ಕೊಡವೆ. ಕೊಡಬೇಕಾದ್ರೆ ಒಂದು 20 ಡೇಸ್ ಆದಮೇಲೆ ಬಂದರು ಇವರು, ಅಲ್ಲಿ ಊಟ ಎಲ್ಲ ಕೊಟ್ಟು ಮುಗಿತು, ಕೂತಿದ್ವು ಅಲ್ಲಿ. ಬಂದಾಗ 500 ರೂಪಾಯಿ ಕೊಡಕ್ಕೆ ಬಂದ, ನಾನು ಇಸ್ಕೊಳ್ಳಲ್ಲ ಅಂದರೆ ನಿಮ್ಮ ಹತ್ರ ಇಸ್ಕೊಬೇಕಮ್ಮ, ನಿಂಗೆ ಬರದೇ 600 ರೂಪಾಯಿ ಪೆನ್ಷನು, ಅದ್ರಲ್ಲಿ 500 ರೂಪಾಯಿ ಇಸ್ಕೊಬೇಕಂದೆ, ಇಲ್ಲ ಎಲ್ಲ ಕೊಡಲೇಬೇಕು. ನಂಗೆ ತುಂಬ ಸಂಕೋಚ ಆಯಿತು. ಕೊನೆಗೆ ಕೆಂಪರಾಜ್ ಒಂದು ಆಟೋದವ್ನ ಜೊತೆ ಕರೆಸಿ ಕ್ಲಬ್ಗೆ ಕೊಡಿಸ್ದೆ. ಕೊಡ್ತಾಗ ಸರ್ ಇವತ್ತು ಇವತ್ತು ಏನಾರು ಈ ಮಟ್ಟಿಗಿದೆ ಅಂದರೆ ಇದು ಟಿ ವಿರಾಗಲಿ ಪೇಪರ್ಲಾಗ ಅಂದರೆ ಹೆರಿಟೇಜ್ ಕ್ಲಬ್ ನಮ್ಮ ಅಧ್ಯಕ್ಷರಿಗೂ ಮತ್ತು ನಮ್ಮ ಗುರುಗಳಾದ ಮಂಜಣ್ಣವ್ರಿಗೂ, ರೋಟರಿ ಹೆರಿಟೇಜ್ ಕ್ಲಬ್ ಮೆಂಬರ್ಗಳಿಗೂ ಮತ್ತು ನಮ್ಮ ಗುರುಗಳಾದ ಮಂಜಣ್ಣವ್ರಿಗೂ ಅಧ್ಯಕ್ಷರಿಗೂ ನಾವು ಚಿರೋಣಿ ಸರ್. ಕೊಡಕ್ಕೆ ಬಂದಾಗ ಅಷ್ಟು ಕೊಡೋವಾಗ ಮನಸ್ಸೇ ಇದೆಯಲ್ಲ ಸರ್, ಅದು ತುಂಬ ದೊಡ್ಡದು ಸರ್. ನಮ್ಮ ಏರಿಯಾದಲ್ಲಿ ತುಂಬ ಜನ ಇದ್ದಾರೆ, ಕೋಟಿ ಕೋಟಿ ಇರೋರು ಇದ್ದಾರೆ, ಅವರು ಬಂದು ಊಟ ಇಸ್ಕೊಂಡಿದ್ದಾರೆ, ಅದರಲ್ಲಿ ಏನು ಮಾತೇನಂಗಿಲ್ಲ. ಆದರೆ ಕೊಡಬೇಕು ಅನ್ನೋ ಮನಸ್ಸು ಎಲ್ಲರಿಗೂ ಬರಬೇಕಲ್ಲ ಸರ್. ಅವ್ರಿಗೆ ಆಡ್ಸಪ್ ಸರ್, ಅದು ಅವ್ರಿಗೆ ಯಾವತ್ತೂ ಅದು ಅವ್ರಿಗೆ ಯಾವ ದೊಡ್ಡ ಗುಣ, ಅವ್ರ ದೇವರು ಚೆನ್ನಾಗಿಟ್ಟಿರಲಿ ಸರ್, ಅವ್ರ ಕುಟುಂಬ ಚೆನ್ನಾಗಿಟ್ಟಿರಲಿ. ಇನ್ನು ರೋಟರಿ ಹೆರಿಟೇಜ್ ಸಂಸ್ಥೆಗೆ ಹಣ ನೀಡಿದ ಅಜ್ಜಿಯ ಬಗ್ಗೆ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ಅವರು ಹೇಳಿದ್ದು ಹೀಗೆ. ನಮ್ಮ ದೊಡ್ಡವರು ಹೇಳ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಅಜ್ಜಿ ದಾನ ಮಾಡಿ ಏನು ಮಾನವೀಯತೆ ಮೆರೆದ್ರು ಅಂದರೆ ಅದು ಎಲ್ಲರಿಗೂ ನಮ್ಮಂಥ ಒಂದು ಜನಗಳಿಗೆ ಮಾದರಿ ಅಂತಲೇ ಹೇಳಬೇಕು. ಮತ್ತು ಎಲ್ಲ ಜನಗಳಿಗೆ ಏನು ಅಂದರೆ ಅವರು ಸಾರಿದ್ದೇನು ಅಂದರೆ ಕಷ್ಟದಲ್ಲಿರೋರಿಗೆ, ಯಾಕೆಂದರೆ ಮಹಾಮಾರಿ ಬಂದು ಎಷ್ಟೋ ಜನಕ್ಕೆ ಲಕ್ಷಾಂತರ ಜನಕ್ಕೆ ಊಟ ತಿಂಡಿ ತೊಂದರೆ ಆಗಿದೆ ಆಯಿತಾ. ಸೊ ಅವ್ರಿಗೆ ಬರೋ ಒಂದು 600 ರೂಪಾಯಿ ಪೆನ್ಷನ್ ಸರ್, ಇವತ್ತು ನಾವು ಏನೇ ದಾನ ಮಾಡಬೇಕು ಅಂದರೆ ನಾನಾದರೂ ಅಷ್ಟೇ, ನನ್ನ ಹತ್ರ ಏನು 100 ರೂಪಾಯಿ ಇದ್ದೀನಿ ಅಂದರೆ ನಾನು 10 ರೂಪಾಯಿ ಕೊಡೋಕೆ ಅಷ್ಟೇ ಯೋಚನೆ ಮಾಡೋದು, ಯಾಕಂದರೆ ಅದಕ್ಕಿಂತ ಹೆಚ್ಚಿಗೆ ನಮಗೆ ಮನಸ್ಸು ಬರಲ್ಲ. ಆ ಅಜ್ಜಿದು 600 ರೂಪಾಯಿ ಪೆನ್ಷನ್ನಲ್ಲಿ ನಾನು 500 ರೂಪಾಯಿ ದಾನ ಮಾಡ್ತೀನಿ ಅಂದರೆ ಆ ಅಜ್ಜಿ ಮನಸ್ಸು ಎಷ್ಟು ದೊಡ್ಡದು, ಆ ಅಜ್ಜಿ ಹೃದಯ ನಿಜವಾದ ಆಟ್ಸ್ ಆಫ್. ಆ ಅಜ್ಜಿಗೆ 100 ಕೋಟಿ ನಮನಗಳು. ಇಷ್ಟೆಲ್ಲ ಸುದ್ದಿಯಾಗಿ ಸದ್ದಾಗುತ್ತಿದ್ದರೂ ಏನೂ ಅರಿಯದ ಅಜ್ಜಿ ತಾನು ಮಾಡಿದ ಕೆಲಸದ ಬಗ್ಗೆ ಹೇಳೋದು ಹೇಗೆ. ನಾನು ನಗರದಲ್ಲಿ ಹುಟ್ಟಿ ಬೆಳೆದದ್ದು, ಅಲ್ಲಿಂದ ಇಲ್ಲಿ ಮದುವೆಯಾಗಿ ಬಂದೆ. ಮದುವೆಯಾಗಿ ಬಂದು ಚೆನ್ನಾಗೆಲ್ಲ ಇವರೆಲ್ಲ ನೋಡ್ಕೊಂಡ್ರು ನನ್ನ ಇವರೆಲ್ಲ ಮದುವೆ ಅಪ್ಪ ಎಲ್ಲ ನೋಡ್ಕೊಂಡು ನಿಮ್ಮನ್ನೆಲ್ಲ ಇದು ಮಾಡಿದ್ರು. ನಮ್ಮನ್ನು 3 ಜನ ಮಕ್ಕಳು ಅವರು ಚೆನ್ನಾಗಿ ನೋಡ್ಕೊತವ್ರೆ. ನಾನೇನು ಆಮೇಲೆ ಒಂದು ಸ್ವಲ್ಪ ಮಕ್ಕಳು ಅವರೆಲ್ಲ ಅಂದ್ಬಿಟ್ಟು ಒಂದು ಮನೆ ಕೆಲ್ಸಕ್ಕೆ ಹೋದೆ. ಮನೆ ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೆಂಗೋ ಚೆಂದಾಗಿ ಇದ್ವಿ. ಆಮೇಲೆ ಏನೋ ಅನ್ನಿಸ್ತು ನನಗೆ, ಅದ್ರಲ್ಲಿ 500 ರೂಪಾಯಿ ಪಿಂಚಿನ್ ಕೊಡಬೇಕು. ಈ ಮದುವೆ ಫಸ್ಟೆಲ್ಲ ನೀವು ಮಾಡ್ತಾವ್ರಲ್ಲ, ಎಲ್ಲ ಅವ್ರ ಜೊತೆನೆಲ್ಲ ನಿಂತ್ಕೊಂಡು ಮಾಡ್ತಾವ್ರಲ್ಲ, ನನಗೂ ಜ್ಯೂಸ ಇಸ್ಕೊತಾ ಇದ್ದೆ ಹೋಗಿ ಹೋಗಿ. ಅದಕ್ಕೆ ನನಗೂ ಅನ್ನಿಸ್ತು ಏನಾದರೂ ಕೊಡಬೇಕಲ್ಲ ನಾನು ಅವ್ರಿಗೆ ಅಂತ ನನ್ನ ಮನಸ್ಸು ಅನ್ನಿಸ್ತು. ಅದಕ್ಕೆ ನಾನು 500 ರೂಪಾಯಿ ತಂದು ಕೊಡಕ್ಕೆ ಬಂದೆ. ಅವರೆಲ್ಲ ನನಗೆ ಇಷ್ಟ ಇಲ್ಲಮ್ಮ, ಬೇಡ ತಾಯಿ ಬೇಡ ತಾಯಿ ಅಂತಂದರು. ನಾನು ಹಂಗೂ ಬಲವಂತೆಯಿಂದ ಕೊಟ್ಟೆ, ನಾನು ಕೊಡಲೇಬೇಕು, ಏನೋ ನಂಗೆ ಮನಸ್ಸು ಅನ್ನಿಸ್ತದೆ ಅಂತ ಕೊಡಬೇಕು ಅನ್ನಿಸ್ತು, ಕೊಟ್ಟೆ ಅಂತ ಹೇಳ್ತೀನಿ. ಕೊರೋನಾ ಟೈಮಲ್ಲಿ ಕೆಲಸಕ್ಕೆ ಹೋಯ್ತಾ ಇದ್ದೆ, ಸ್ವಲ್ಪ ಇದು ಮಾಡ್ತಾ ಇದ್ದೆ. ಆಮೇಲೆ ನನಗೆ ಅವ್ರ ದಿವಸ ನಂಗೆ ನೋಡ್ಬಿಟ್ಟು ಅಂದಾನ ಮಾಡ್ತಿದ್ದು ನೋಡ್ಬಿಟ್ಟು ನನಗೊಂಥರ ಖುಷಿ ಆಯಿತು. ನನಗೆ ಅದ್ರ ಮುಂದೆ ನನಗೂ ಕೊಡ್ತಾಯಿದ್ರು, ನಾವು ಇಸ್ಕೊಂಬತ್ತಾ ಇದ್ದೆ. ಅವರು ನೀವೆ ಆ ಮದುವೆಯಪ್ಪ ಎಲ್ಲ ಸೇರಿ ಮದುವೆಯವರೆಲ್ಲ ಸೇರಿ ಮಾಡ್ತಾಯಿದ್ರು, ಎಲ್ಲ ಸಪೋರ್ಟ್ ಎಲ್ಲ ಮಾಡ್ತಾರಲ್ಲ. ಈ ಸಪೋರ್ಟ್ದಲ್ಲಿ ನಾನೊಂದು ಸ್ವಲ್ಪ ಯಾಕೆ ಮಾಡಬಾರ್ದು, ಒಂಚೂರಾರು ಒಂದು ಕಿರುಬೆಳ್ಳಗಾತ್ರನಾದರೂ ಮಾಡಬೇಕಲ್ಲ ಅಂತ ನನ್ನ ಮನಸ್ಸು ಅನ್ನಿಸ್ತು. ಅದೇನೇ ಆಗಲಿ, ಅಜ್ಜಿಯ ಈ ಮಹತ್ ಕಾರ್ಯ ನಿಜಕ್ಕೂ ಮೆಚ್ಚುವಂತಹದ್ದು. ಸ್ವಾರ್ಥ ಅಸೂಯೆಗಳೇ ತುಂಬಿರುವಂತಹ ಸಮಾಜದಲ್ಲಿ ಕಮಲಮ್ಮನ ಕಾರ್ಯ ನಿಜಕ್ಕೂ ಮೆಚ್ಚುವಂತಹದ್ದು. ಉದಾರತೆ, ಪ್ರೀತಿ, ನಿಸ್ವಾರ್ಥತೆಯನ್ನು ತೋರಿ ಕರುಣೆ, ಮಮತೆ, ಮಮಕಾರಗಳನ್ನು ಹಂಚಿದ ಈ ಮಹಾತಾಯಿಯ ಕಾರ್ಯಕ್ಕೆ ನಿಜಕ್ಕೂ ತಲೆಬಾಗಲೇಬೇಕು. ಅಜ್ಜಿಯ ಈ ಸ್ಫೂರ್ತಿ ಮತ್ತಷ್ಟು ಮಂದಿಗೆ ನೆಲೆಯಾಗಲಿ, ಮತ್ತಷ್ಟು ಮಂದಿಗೆ ಸ್ಫೂರ್ತಿಯಾಗಲಿ ಎಂಬುದು ನಮ್ಮ ಆಶಯ ಕೂಡ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ, ಡೆಮೊಕ್ರೆಟಿಕ್ ಟಿವಿ, ಮೈಸೂರು.